ಹಾಯ್, ಎಲ್ಲರಿಗೂ ಅನ್ ಅಕಾಡೆಮಿಗೆ ಸ್ವಾಗತ. ನನ್ನ ಹೆಸರು ನವೀನ ಟಿಯ. ನಾವು ಪ್ರತಿ ಶನಿವಾರವೂ ಕೂಡ ಸಾಟರ್ಡೇಯನ್ನು ಒಂದು ರೀತಿಗೆ ಸ್ಪೆಷಲ್ ಆಗಿ ಮಾಡಿಕೊಳ್ತಿದ್ದೇವೆ. ಪ್ರತಿ ಶನಿವಾರವೂ ಕೂಡ ನಿಮಗೆ ಹಲವಾರು ಉದ್ಯೋಗಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಿಮಗೆ ಕೊಡುವಂತ ಒಂದು ಪ್ರಯತ್ನ ಮಾಡ್ತಿದ್ದೇನೆ. ಈ ಒಂದು ಶನಿವಾರ ನಾನು ನಿಮಗೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಗೆ ಸಂಬಂಧಪಟ್ಟಂತೆ ದ್ವಿತೀಯ ದರ್ಜೆ ಸಹಾಯಕರು ಆ ಹುದ್ದೆಗಳಿಗೆ ಆಯ್ಕೆ ಹೇಗಿರುತ್ತದೆ, ಸಿಲೆಬಸ್ ಹೇಗಿರುತ್ತದೆ, ಪ್ಯಾಟ್ರನ್ ಹೇಗಿರುತ್ತದೆ, ಏಜ್ ಲಿಮಿಟ್, ಪ್ರತಿಯೊಂದನ್ನು ಕೂಡ ನಿಮಗೆ ನೋಡ್ತಾ ಹೋಗೋಣ. ಪ್ರತಿಯೊಂದು ಕೂಡ ನೋಡ್ತಾ ಹೋಗೋಣ. ಎಲಿಜಿಬಿಲಿಟಿ ಏನಿರಬೇಕು, ಕ್ವಾಲಿಫಿಕೇಶನ್ ಏನಿರಬೇಕು, ಪ್ರತಿಯೊಂದು ಕೂಡ ನೋಡ್ತಾ ಹೋಗೋಣ. ಈ ಒಂದು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಕೆಪಿಎಸ್ಸಿ ಎಕ್ಸಾಮ್ಸ್ ಅನ್ನು ಕಂಡಕ್ಟ್ ಮಾಡುತ್ತೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಒಂದು ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ, ಇದಕ್ಕೆ ಸಂಬಂಧಪಟ್ಟಂತ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಎಸ್ ಡಿ ಎ ಆಗಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವಂತಹ ಅರ್ಹತೆ ಏನು ಅಂತಂದ್ರೆ ಭಾರತೀಯ ನಾಗರಿಕನಾಗಿರ್ಬೇಕು. ಎಸ್ ಡಿ ಎ ಆಗಲು ಬೇಕಾಗಿರುವಂತಹ ಮುಖ್ಯ ಅರ್ಹತೆ ಭಾರತದ ನಾಗರಿಕನಾಗಿರ್ಬೇಕು. ಯಾವ ರಾಜ್ಯದವರು ಬೇಕಾದ್ರೂ ಕೂಡ ಬರೀಬಹುದು, ಆದರೆ ಅವರಿಗೆ ಕನ್ನಡದ ಜ್ಞಾನ ಇರಲೇಬೇಕಾಗತ್ತೆ. ಕನ್ನಡದ ಜ್ಞಾನ ಇರಲೇಬೇಕಾಗತ್ತೆ. ಅದಕ್ಕೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಕಂಪಲ್ಸರಿ ಪೇಪರ್ ಇರುತ್ತೆ ಕನ್ನಡಕ್ಕೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಎಸ್, ಐ ವಿಲ್ ಟೆಲ್ ಯು. ಏಜ್ ಎಷ್ಟಾಗಿರ್ಬೇಕು ಸರ್ ಅಂದ್ರೆ ಕನಿಷ್ಠ ಎಸ್ ಡಿ ಎ ಹುದ್ದೆಗೆ ಕನಿಷ್ಠ ಒಂದು ವಯಸ್ಸು ನಿಮಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಗರಿಷ್ಠ ಎಷ್ಟಾಗಿರ್ಬೇಕು ಅಂದ್ರೆ ಕನಿಷ್ಠ 18 ವರ್ಷ ಆಯಿತು ನಿಮಗೆ. ಗರಿಷ್ಠ ಎಷ್ಟಾಗಿರ್ಬೇಕಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, ಮತ್ತೆ ಒಬಿಸಿ ಅಲ್ಲದು 2A, 2B, 3A, 3B ಈ ಅಭ್ಯರ್ಥಿಗಳಿಗೆ 38 ವರ್ಷ ವಯಸ್ಸಾಗಿರ್ಬೇಕು ಗರಿಷ್ಠ. ಸರಿ, ಅಲ್ಲಿ ಮುಟ ಬರಿಬಹುದು ಗರಿಷ್ಠ ಮಟ್ಟ, ಅಲ್ಲಿ ಮುಟ ಬರಿಬಹುದು, 38 ವರ್ಷ ಕೂಡ ಬರಿಬಹುದು. 3 ವರ್ಷದ ಸಡಿಲಿಕ್ಕೆ ಇದೆ. ಎಸ್ ಸಿ ಎಸ್ ಟಿ ಮತ್ತು ಒಬಿಸಿಲಿರುವಂತಹ ಒಂದು ಪ್ರವರ್ಗ, ಒಂದು ಪ್ರವರ್ಗ ಫಸ್ಟ್ ಏನಿದೆ ಆ ಅಭ್ಯರ್ಥಿಗಳಿಗೆ 40 ವರ್ಷದವರೆಗೂ ಕೂಡ ಅವರು ಎಕ್ಸಾಮ್ಸ್ ಅನ್ನ ಬರಿಬಹುದು, ಎಸ್ ಡಿ ಎ ಎಕ್ಸಾಮ್ಸ್ ಅನ್ನ ಬರಿಬಹುದು. ಮತ್ತೆ ಸಡಿಲಿಕ್ಕೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ 45 ವರ್ಷ ಅಂದ್ರೆ 10 ವರ್ಷ ಸಡಿಲಿಕ್ಕೆ ಇರ್ತಕ್ಕಂಥದ್ದು. ಮತ್ತು ವಿಡೋ ಅಭ್ಯರ್ಥಿಗಳಿಗೆ 45 ವರ್ಷ ಕೂಡ, ಅದು ಕೂಡ 10 ವರ್ಷ ಸಡಿಲಿಕ್ಕೆ ಇದೆ. ಮತ್ತು ಇನ್ನು ಅನೇಕ ಅನೇಕ ನಿಮಗೆ ನೋಡ್ಕೋಬಹುದು, ಎಕ್ಸ್ ಸರ್ವಿಸ್ ಮೆನ್ಸ್ಗೆ ಏನು ಅವ್ರು ಕೂಡ ನೋಡ್ತಾ ಹೋಗ್ಬೋದು ನೀವು. ಅದು ನೀವು ಹೆಚ್ಚಿಗೆ ಮಾಹಿತಿ ನೀವು ಪಡೆದುಕೊಳ್ಬೇಕಾದ್ರೆ ನಾನು ಸಾಮಾನ್ಯವಾಗಿ ಕಾಮನ್ ಆಗಿ ನಾನು ಕೊಟ್ಟಿದ್ದೀನಿ ನಿಮಗೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 35, 2A, 2B, 3A, 3B ಅಭ್ಯರ್ಥಿಗಳಿಗೆ 38, ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗವನ್ನು ಅವರು ಪ್ರವರ್ಗವನ್ನು ಒಬಿಸಿ ಸೇರಿಸ್ತಾರೆ ಆ ಅಭ್ಯರ್ಥಿಗಳಿಗೆ 40, ಅಂಗವಿಕಲ ಅಭ್ಯರ್ಥಿಗಳಿಗೆ 45, ವಿಡೋ ಅಭ್ಯರ್ಥಿಗಳಿಗೆ 45. ಎಸ್ ಟಿ ಎ ಹುದ್ದೆಗಳಿಗೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಸರ್ ಅಂತಂದ್ರೆ PUC ಆಗಿರಬೇಕು, ಅಥವಾ ಅದಕ್ಕೆ ಸರಿಸಮಾನಾದಂತಹ ತತ್ಸಮಾನ ವಿದ್ಯಾರ್ಹತೆಯನ್ನು ನೀವು ಹೊಂದಿರಲೇಬೇಕಾಗತ್ತೆ. PUC ಆಗಿರಬೇಕು, ನಾನು 10+2 ಅಂತ ಏನ್ ಕರಿತೀವಿ, 10+2 ಆಗಿರ್ಬೇಕು. ಅಲ್ ಅಥವಾ ಸರ್ ನಾನು PUC ಮಾಡಿಲ್ಲ ಸರ್ ಅಂದ ಪಕ್ಷದಲ್ಲಿ ಎಸ್ ಯು ಕ್ಯಾನ್, ಅದಕ್ಕೆ ಈಕ್ವಲ್ ಆಗಿರುವಂತಹ ಕನ್ಸಿಡರ್ ಮಾಡಿರುವಂತಹ ತತ್ಸಮಾನ ವಿದ್ಯಾರ್ಹತೆಗಳನ್ನು ನೀವು ಹೊಂದಿರಬೇಕು. ಏನು ತತ್ಸಮಾನ ವಿದ್ಯಾರ್ಥಿಗಳು ಅಂದ್ರೆ ಏನು? PUC ಓಕೆ, ತೊಂದರೆ ಇಲ್ಲ. ತತ್ಸಮಾನ ವಿದ್ಯಾರ್ಥಿಗಳು ಅಂದ್ರೆ ಏನು? CBSE, ISC ನಡೆಸುವಂತಹ ಕ್ಲಾಸ್ 12, ಸೇಮ್ ಕೋರ್ಸ್ ಕ್ಲಾಸ್ 12, ಮತ್ತು ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿ ನಡೆಸುವಂತಹ ಕ್ಲಾಸ್ 12. ಈಗ ನೀವು ತಮಿಳುನಾಡಲ್ಲಿ ಓದ್ ಬಂದ್ರಿ, ಮತ್ತೆ ತೆಲಂಗಾಣದಲ್ಲಿ ಓದ್ ಬಂದ್ರಿ, ಅಲ್ಲೂ ಕೂಡ ನಿಮಗೆ PUC ಸಿಗುತ್ತೆ. ಅಲ್ಲಿ ಕೂಡ 12, 10+2 ಅಂದ್ರೆ ಅದು ಕೂಡ ಓಕೆ. ಅಥವಾ NIOS ವತಿಯಿಂದ ನಡೆಸುವಂತಹ ಒಂದು ಓಪನ್ ಸ್ಕೂಲಿಂಗ್ ಇಂದ ಏನು ಮುಗಿಸ್ಕೊಳ್ತಾರೆ ಅದು ಕೂಡ ಎಲಿಜಿಬಲ್. ಮತ್ತೆ ಡಿಪ್ಲೊಮಾ ಮಾಡಿದ್ರೆ, 10th ಆದ ನಂತರ ಡಿಪ್ಲೊಮಾ ಮಾಡಿದ್ರೆ
ನೀವು ಯು ಆರ್ ಎಲಿಜಿಬಲ್ ಟೆಂತ್ ಆದ ನಂತರ ಐ ಟಿ ಐ ಮಾಡಿದ ಯು ಆರ್ ಆಲ್ಸೋ ಎಲಿಜಿಬಲ್ ಐ ಟಿ ಐ ಮತ್ತು ಡಿಪ್ಲೊಮಾಗಳನ್ನು ಈ ಪಿ ಯು ಸಿಗೆ ತತ್ಸಮಾನ ವಿದ್ಯಾರ್ಹತೆಗಳೆಂದು ಕನ್ಸಿಡರ್ ಮಾಡಲಾಗುತ್ತೆ. ಅವು ಡಿಗ್ರಿಗಳಲ್ಲ. ನಾನು ನಾಲ್ಕು ಸಲ ನಾನು ಪಿ ಯು ಸಿ ಮಾಡ್ಕೊಂಡು ಡಿಪ್ಲೊಮಾ ಮಾಡಿದ್ದೀನಿ ಸರ್, ನಾನು ಯಾವ್ದು ಎರಡು ಯಾವ್ದು ಬೇಕಾದ್ರೆ ಒಂದನ್ನು ಹಾಕಿ ಸಾಕು ಸರ್. ನಾನು ಪಿ ಯು ಸಿ ಮುಗಿಸ್ಕೊಂಡು ಐ ಟಿ ಐ ಮಾಡಿದ್ದೀನಿ, ಎರಡರ ಒಂದಾಗಿ ಸಾಕು, ಅವಶ್ಯಕತೆ ಎರಡು ಅವಶ್ಯಕತೆ ಇಲ್ಲ. ಓಕೆ, ಆದ್ದರಿಂದ ನೆನ್ಕೊಳ್ಳಿ, ಟೆನ್ ಪ್ಲಸ್ 2 ಆಗಿರಬೇಕು ಅಥವಾ ಡಿಪ್ಲೊಮಾ ಆದರೂ ನಡೆಯುತ್ತೆ, ಐ ಟಿ ಐ ಆದರೂ ಕೂಡ ನಡೆಯುತ್ತೆ. ಸರ್ ನಂದು ತುಂಬಾ ಜನ ಕ್ವಶನ್ಸ್ ಕೇಳುವಂಥದ್ದು, ಸರ್ ನಂದು ಎಸ್ ಎಲ್ ಸಿಯಲ್ಲಿ ತುಂಬಾನೇ ಮಾರ್ಕ್ಸ್ ಕಡಿಮೆ ಇದೆ ಸರ್, ಸರ್ ನಾನು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀನಿ ಅಥವಾ ಈ ಒಂದು ನಾನು ಈ ಹುದ್ದೆಗಳಿಗೆ ನಾನು ಸೆಲೆಕ್ಟ್ ಆಗ್ಬೋದು ಅಥವಾ ಎಲಿಜಿಬಲ್ ಇರ್ಬೋದು ಅಥವಾ ಏನಾದ್ರು ಮಾರ್ಕ್ಸ್ಗಳನ್ನ ಕನ್ಸಿಡರ್ ಮಾಡ್ತಾರಾ, ಮಿನಿಮಮ್ ಮಾರ್ಕ್ಸ್ ಇದೆಯಾ ಅಂತೇಳಿ? ನೋ ಮಾರ್ಕ್ಸ್, ನೋ ಯಾವುದು ಇಲ್ಲ, ನಿಮ್ ಮಾರ್ಕ್ಸ್ಗೆ ಕನ್ಸಿಡರ್ ಆಗೋದಿಲ್ಲ. ಸಾರಿ, ದಿಸ್ ಇಸ್ ಎಸ್ ಡಿ ಎ. ಯುವರ್ ಸ್ಕೋರ್ ಇಸ್ ನಾಟ್ ಇಂಪಾರ್ಟೆಂಟ್ ಟು ಕ್ಲಿಯರ್ ಎಸ್ ಡಿ ಎ ಎಕ್ಸಾಮ್. ಜಸ್ಟ್ ಪಾಸಿಂಗ್ ಎನಿ 10+2 ತತ್ಸಮಾನ ವಿದ್ಯಾರ್ಥಿಗೆ ಇದೆ, ಅದನ್ನು ಪಾಸ್ ಆದರೆ ಸಾಕು ನಿಮಗೆ. ಯು ಆರ್ ಎನಫ್ ಟು ಅಪಿಯರ್, ನೀವು ಅಪಿಯರ್ ಆಗಬಹುದು, ತೊಂದರೆ ಇಲ್ಲ. ನಿಮ್ಮ ಮಾರ್ಕ್ಸ್ಗಳನ್ನ ಕನ್ಸಿಡರ್ ಮಾಡೋದಿಲ್ಲ ಇಲ್ಲಿ, ನಿಮ್ಮ ಮಾರ್ಕ್ಸ್ಗಳನ್ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಆದ್ದರಿಂದ ನಿಮಗೆ ಡೋಂಟ್ ವರಿ ಅಬೌಟ್ ಮಾರ್ಕ್ಸ್. ಓಕೆ, ಇವತ್ತಿನ ನೀವು ಎಕ್ಸಾಮ್ಸ್ಗೆ ಓದೋದನ್ನು ಪ್ರಾರಂಭ ಮಾಡಿ. ಸಿಲೆಬಸ್ ಅನ್ನು ನೋಡ್ಕೊಳ್ಳಿ, ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ನೋಡ್ಕೊಳ್ಳಿ. ನನಗೆ ಮುಂದಿನ ಶನಿವಾರ ಈ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಎಸ್ ಡಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ಯಾಟರ್ನ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಿಮಗೆ ನೆಕ್ಸ್ಟ್ ಶನಿವಾರದಲ್ಲಿ ನಿಮಗೆ ಕೊಡ್ತೀನಿ ಮಾಹಿತಿಯನ್ನು. ಇಲ್ಲಿಗೆ ಎಸ್ ಡಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಸಿಂಪಲ್ ಆಗಿ ನಿಮಗೆ ಎಷ್ಟು ಬೇಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಯಾವ ರೀತಿ ಪೇಪರ್ ಇರ್ತವೆ ನೋಡ್ತಾ ಹೋಗೋಣ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಇದನ್ನು ಬಿಡ್ಕೋಬೇಕಾಗತ್ತೆ, ಪಿ ಯು ಸಿ ಮತ್ತು ತತ್ಸಮಾನ ವಿದ್ಯಾರ್ಹತೆ ಅಂತೇಳಿ. ಯು ಕ್ಯಾನ್ ರೀಡ್. ವಯಸ್ಸು ನೆನ್ಕೊಳ್ಳಿ, ಕನಿಷ್ಠ 18 ವಯಸ್ಸಾಗಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ 35, 2A, 2B, 3A, 3B ಅಭ್ಯರ್ಥಿಗಳಿಗೆ 38, ಎಸ್ ಸಿ ಎಸ್ ಟಿ ಮತ್ತು ಪರವರ್ಗ 1 ಅಭ್ಯರ್ಥಿಗಳಿಗೆ 40, ಅಂಗವಿಕಲ ಅಭ್ಯರ್ಥಿಗಳಿಗೆ 45, ವಿಧವೆ ಅಭ್ಯರ್ಥಿಗಳಿಗೆ ದಟ್ ಇಸ್ ವಿಡೋ ಅಭ್ಯರ್ಥಿಗಳಿಗೆ ದಟ್ ಇಸ್ 45 ಅಂತೇಳಿ. ಸರ್ ನಾನು ಬೇರೆ ರಾಜ್ಯದಿಂದ ಬಂದಿದ್ದೀನಿ ಸರ್, ನನಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ ಮಾತನಾಡೋದಕ್ಕೆ, ಆದರೆ ಬರೆಯುವುದಕ್ಕೆ ಬರಲ್ಲ ಸರ್, ನನಗೆ ಲಿಪಿ ಬರೆಯೋದಕ್ಕೆ ಬರೋದಿಲ್ಲ ಸರ್. ಕಥಕ್ಕೆ ನನಗೆ ತುಂಬಾ ಜನ ಕ್ವಶನ್ ಕೇಳಿದ್ರಿ, ಅವರಿಗೆ ಯಾವ ರೀತಿ ಇರುತ್ತೆ ಅಂತ ಪ್ರೋಸೆಸ್ ಅಂತ ನಿಮ್ಗೆ ಹೇಳ್ತೀನಿ. ನೀವು ಕಂಪಲ್ಸರಿ ಕನ್ನಡ ಕಲಿಯಲೇಬೇಕಾಗತ್ತೆ, ಕಂಪಲ್ಸರಿ ಕನ್ನಡ ಬರೆಯೋದನ್ನ ಕಲಿಯಲೇಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ವಾರ ನಿಮಗೂ ಸೇರಿಸಿ. ಬೇರೆ ರಾಜ್ಯದವರು ಯಾರು ಕರ್ನಾಟಕದ ಬಗ್ಗೆ ಇಂಟ್ರೆಸ್ಟ್ ಇದ್ದು ಕರ್ನಾಟಕದಲ್ಲಿ ನಾನು ಜಾಬ್ ಅನ್ನು ತಗೋಬೇಕು, ಕರ್ನಾಟಕದಲ್ಲಿ ಇರಬೇಕು ಅಂತ ಯಾರು ಇಷ್ಟಪಡ್ತಾರೋ ಅವರಿಗೆ ಮುಂದಿನ ವಾರ ಸೇರಿಸಿ ನಿಮಗೆ ಸಿಲೆಬಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ನೀವು ಇದು ಆಗಬೇಕು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಮುಂದಿನ ವಾರ ಮತ್ತೆ ನಿಮ್ಮ ಜೊತೆಗೆ ಸಿಗ್ತೀನಿ. ನಿಮಗೇನೇ ಡೌಟ್ ಇದ್ರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ಫಾರ್ ಆಲ್.